ಟಾಲಿವುಡ್ನಲ್ಲಿ ಅದೆಷ್ಟೋ ಮಂದಿ ಆರ್ ಸಿನಿಮಾವನ್ನು ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದಾರೆ ಟಾಲಿವುಡ್ನಲ್ಲಿ ಮಾತ್ರವಲ್ಲದೆ ರಾಜಮೌಳಿ ಅಭಿಮಾನಿಗಳು ಸೇರಿದಂತೆ ದೇಶದಾದ್ಯಂತ ಹಲವರು ಈ ಚಿತ್ರವನ್ನ ನಿರೀಕ್ಷೆ ಮಾಡುತ್ತಿದ್ದಾರೆ ಹೀಗಾಗಿ ಈ ಸಿನಿಮಾ ಹಿಂದೆ ಮಾರ್ಚ್ ಹದಿನೆಂಟಕ್ಕೆ ತೆರೆಗೆ ಬರುವುದಾಗಿ ಅನೌನ್ಸ್ ಮಾಡಲಾಗಿತ್ತು ನಂತರದಲ್ಲಿ ಅಪ್ಪು ಅವರ ಮೇಲಿನ ಅಭಿಮಾನದಿಂದ ಚಿತ್ರವನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ಆರ್ ಸಿನಿಮಾ ಹೀಗೆ ನಿಗದಿಯಾಗಿದ್ದ ದಿನಾಂಕವನ್ನ ಬದಲಾಯಿಸಿರೋದು ಅಪ್ಪುಗಾಗಿ ಎನ್ನುವಂಥದ್ದು ಒಂದು ಕಾರಣವಾದರೆ ಮತ್ತೊಂದು ಬಲವಾದ ಕಾರಣ ಕೂಡ ಈಗ ಸಿಕ್ಕಿದೆ ಅದುವೆ ಕೆವಿಎನ್ ಪ್ರೊಡಕ್ಷನ್ ಹೌಸ್ ಆರ್ ಸಿನಿಮಾ ಈಗಾಗಲೇ ಸಾಕಷ್ಟು ನಿರೀಕ್ಷೆಯನ್ನು ಹಾಕಿದೆ ತನ್ನ ಟೀಸರ್ ಟ್ರೇಲರ್ ಮೂಲಕವೇ ಅಭಿಮಾನಿಗಳಲ್ಲಿ ಕುತೂಹಲವನ್ನ ಮೂಡಿಸಿದೆ ಅದರಲ್ಲೂ ರಾಜಮೌಳಿ ನಿರ್ದೇಶನದ ಸಿನಿಮಾ ಅಂದರೆ ಅಲ್ಲಿ ಈ ಕ್ರೇಜ್ ಜೋಶ್ ಇರೋದು ಕಾಮನ್ ಅದರಂತೆ ಆರ್ ಸಿನಿಮಾ ಮಾರ್ಚ್ ಹದಿನೆಂಟಕ್ಕೆ ರಿಲೀಸ್ ಆಗುತ್ತೆ ಎಂದುಕೊಂಡಿದ್ದ ಹಲವರಿಗೆ ಇದೀಗ ನಿರಾಸೆಯಾಗಿದೆ ಎಸ್ ರಾಜಮೌಳಿ ನಿರ್ದೇಶನದ ದೃಶ್ಯ ವೈಭೋಗದ ಆರ್ ಸಿನಿಮಾ ಬಿಡುಗಡೆಗೆ ಹೊಸ ಮುಹೂರ್ತ ನಿಗದಿಯಾಗಿದೆ ಮಾರ್ಚ್ ಹದಿನೆಂಟು ಹಾಗೂ ಏಪ್ರಿಲ್ ಎರಡು ಪ್ರಮುಖ ದಿನಗಳನ್ನು ಲಾಕ್ ಮಾಡಿದ್ದ ರಾಜಮೌಳಿ ಈ ಎರಡು ದಿನಗಳನ್ನ ಬಿಟ್ಟು ಈಗ ಮಾರ್ಚ್ ಇಪ್ಪತ್ತೈದರಂದು ಹೊಸ ದಿನಾಂಕವನ್ನು ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಕಾರಣ ಜೇಮ್ಸ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಕೊನೆಯ ಸಿನಿಮಾಗಳಲ್ಲಿ ಒಂದಾಗಿರುವ ಜೇಮ್ಸ್ ಸಿನಿಮಾ ಮಾರ್ಚ್ ಹದಿನೇಳರಂದು ಅಪ್ಪು ಬರ್ತ್ಡೇ ಪ್ರಯುಕ್ತ ರಿಲೀಸ್ ಮಾಡಲು ಚಿತ್ರತಂಡ ಈಗಾಗಲೇ ಸಜ್ಜಾಗಿದೆ ಹೀಗಾಗಿ ರಾಜಮೌಳಿ ಅಪ್ಪುಗಾಗಿ ತಮ್ಮ ದಾರಿಯನ್ನ ಬದಲಾಯಿಸಿಕೊಂಡಿದ್ದಾರೆ ಹಾಗಿದ್ರೆ ರಾಜಮೌಳಿಗೆ ಈ ಸಿನಿಮಾ ಡೇಟ್ ಮುಂದಕ್ಕೆ ಹಾಕಲು ಅವರಿಗೆ ಸಲಹೆಯನ್ನ ನೀಡಿದ್ದಾದರೂ ಯಾರು ಅನ್ನೋದನ್ನು ಹುಡುಕಿಕೊಂಡು ಹೋದರೆ ಅಲ್ಲಿ ಸಿಗೋದೇ ಕೆವಿಎನ್ಪ ಪ್ರೊಡಕ್ಷನ್ ಹೌಸ್ ಹೌದು ಆರ್ ಸಿನಿಮಾದ ಪಾಲುದಾರರಲ್ಲಿ ಒಂದಾಗಿರುವ ಕೆವಿಎನ್ ಸಂಸ್ಥೆ ರಾಜಮೌಳಿ ಅವರಿಗೆ ಒಂದು ಸಲಹೆಯನ್ನ ನೀಡಿತ್ತು ಮಾರ್ಚ್ ಹದಿನೆಂಟರಂದು ರಿಲೀಸ್ಗೆ ಸಜ್ಜಾಗಿದ್ದ ಈ ಸಿನಿಮಾ ಅಂದೇ ರಿಲೀಸ್ ಆಗಿದ್ದರೆ ಜೇಮ್ಸ್ ಮತ್ತು ಆರ್ ಸಿನಿಮಾಗೆ ಖಂಡಿತ ಕ್ಲಾಶ್ ಆಗ್ತಾ ಇತ್ತು ಅಲ್ಲದೆ ಪುನೀತ್ ಅಭಿನಯದ ಜೇಮ್ಸ್ ಎದುರು ಆರ್ ಸಿನಿಮಾ ಜನರನ್ನ ಸೆಳೆಯೋದು ಕಷ್ಟ ಆಗ್ತಾ ಇತ್ತು ಹೀಗಾಗಿ ಈ ಸಮಸ್ಯೆ ಬೇಡ ಪುನೀತ್ ಅವರ ಅಭಿನಯದ ಕೊನೆ ಸಿನಿಮಾ ಇದು ಹೀಗಾಗಿ ಅಪ್ಪುಗೆ ಮೊದಲು ಬರಲು ಅವಕಾಶ ಮಾಡಿಕೊಡೋಣ ಅಂತ ತೀರ್ಮಾನಿಸಿ ರಾಜಮೌಳಿ ಬಳಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಕೆವಿಎನ್ ಸಂಸ್ಥೆಯ ಒಡತಿ ನಿಶಾ ವೆಂಕಟ್ ಕೊನಂಕಿ ಅಷ್ಟಕ್ಕೂ ನಿಶಾ ವೆಂಕಟ್ ಕೊನಂಕಿ ರಾಜಮೌಳಿಗೆ ಹೇಳಿದ್ದಾದರೂ ಏನು ಅನ್ನೋದನ್ನ ನೋಡೋದಾದ್ರೆ ರಾಜಮೌಳಿ ಅವರಿಗೆ ನಾನು ಆರ್ ಸಿನಿಮಾ ರಿಲೀಸ್ ವಿಚಾರದ ಬಗ್ಗೆ ಅಭಿಮಾನ ಪೂರಕವಾದ ಸಲಹೆಯನ್ನ ನೀಡಿದ್ದೆ ಅಪ್ಪು ಅವರ ಮೇಲೆ ನಮಗೆ ಅಪಾರ ಅಭಿಮಾನ ಇದೆ ಅಪ್ಪು ಅವರ ಕಡೆಯ ಸಿನಿಮಾ ಆಗಿರುವ ಜೇಮ್ ಸಿನಿಮಾ ಅಪ್ಪು ಬರ್ತ್ಡೇ ದಿನ ಅಂದ್ರೆ ಮಾರ್ಚ್ ಹದಿನೇಳರಂದೇ ಬಿಡುಗಡೆ ಆಗಬೇಕು ಅನ್ನೋದು ಅಭಿಮಾನಿಗಳ ಆಸೆಯೂ ಹೌದು ಜೊತೆಗೆ ನಮ್ಮ ಅಭಿಮಾನದ ಆಸೆಯೂ ಹೌದು ಹೀಗಾಗಿ ನೀವು ರಿಲೀಸ್ ಡೇಟ್ ಅನ್ನು ಬದಲಾಯಿಸುವುದು ಉತ್ತಮ ಅನ್ನೋ ಅಭಿಪ್ರಾಯವನ್ನ ಮಂಡಿಸಿದ್ವಿ ನಮ್ಮ ಅಭಿಪ್ರಾಯವನ್ನ ರಾಜಮೌಳಿ ಪಿ ಮಾರ್ಚ್ ಇಪ್ಪತ್ತೈದಕ್ಕೆ ಆರ್ ಸಿನಿಮಾ ರಿಲೀಸ್ ಡೇಟ್ ಫೈನಲ್ ಮಾಡಿದ್ದಾರೆ ನಮ್ಮ ಸಂಸ್ಥೆ ವತಿಯಿಂದ ರಾಜಮೌಳಿ ಅವರಿಗೆ ಧನ್ಯವಾದಗಳು ಅಂತ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಮುಖ್ಯಸ್ಥೆ ನಿಶಾ ವೆಂಕಟಕೋನಂಕಿ ಮನವಿಯನ್ನ ಮಾಡಿಕೊಂಡಿದ್ರು